ಕೆಲವೇ ಕ್ಷಣಗಳಲ್ಲಿ ತುಂಗಭದ್ರಾ ಡ್ಯಾಮ್ಗೆ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗುತ್ತೆ. ಡ್ಯಾಮ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳು ಈ ವಿಚಾರವಾಗಿ ಅನೇಕ ರೀತಿಯ ಸಿದ್ಧತೆಗಳಲ್ಲಿ ತೊಡಗಿಕೊಂಡಿದ್ದಾರೆ. 19ನೇ ಕ್ರೆಸ್ಟ್ ಗೇಟ್ ಅಳವಡಿಕೆಗೆ ತೆರಳುತ್ತಾ ಇದ್ದಾರೆ ಅಧಿಕಾರಿಗಳು. ನಿನ್ನೆಯಿಂದಲೂ ಕೂಡ ಅಂತಿಮ ಹಂತದ ಸಿದ್ಧತೆಯಲ್ಲಿದ್ದು 19ನೇ ಕ್ರೆಸ್ಟ್ ಗೇಟ್ ಅಳವಡಿಕೆಗೆ ಸ್ಟಾಪ್ ಲಾಗ್ ಗೇಟ್ ಹೋಗ್ತಾ ಇದೆ. ಜಿಂದಾಲ್ನಿಂದ ತುಂಗಭದ್ರಾ ಜಲಾಶಯದತ್ತ ಈ ಸ್ಟಾಪ್ ಲಾಗ್ ಗೇಟ್ ಸಾಗಿಸಲಾಗ್ತಾ ಇದೆ. 13-14 ಟನ್ ತೂಕ ಇರುವಂಥ ಗೇಟ್ ಇದು. ಇದೇ ಮೊದಲ ಬಾರಿಗೆ ಹರಿಯುವ ನೀರಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಆಗುತ್ತೆ. ನೋಡ್ತಾ ಇದ್ದೀರಿ, ಅದರ ಸೈಜ್ ಕೂಡ ಬೃಹದಾಕಾರವಾಗಿದೆ. ಹರಿಯುವ ನೀರಲ್ಲಿ ಎಲ್ಲವೂ ಕೂಡ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಜಲಾಶಯದಲ್ಲಿ ನೀರು ಇಲ್ಲದಿರುವಂಥ ಸಂದರ್ಭದಲ್ಲಿಯೇ ಅತಿ ಹೆಚ್ಚು ಕಾಮಗಾರಿಗಳು ನಡೆಯುತ್ತೆ. ಬಹುತೇಕ ಕಾಮಗಾರಿಗಳು ಆಗಲೇ ಪೂರ್ಣಗೊಳ್ಳುತ್ತೆ. ಆದರೆ ಇದೀಗ ಒಂದು ಅಚಾತುರ್ಯ ನಡೆದು ಹೋಗಿದೆ. ಅಲ್ಲಿನ ಕ್ರಸ್ಟ್ ಗೇಟ್ ಮುರಿದು ಹೋಗಿದೆ, ಕೊಚ್ಕೊಂಡು ಹೋಗಿದೆ. ಹೀಗಾಗಿ ಜಲಾಶಯದ ನೀರು ವ್ಯರ್ಥವಾಗಿ ಸಮುದ್ರದ ಪಾಲಾಗ್ತಾ ಇದೆ. ಸೊ ಹೀಗಾಗಿ ಅದನ್ನು ತಡೆಗಟ್ಟಬೇಕು, ಜಲಾಶಯದ ನೀರು ಖಾಲಿಯಾಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದ್ರೆ ತುರ್ತಾಗಿ ಅಲ್ಲಿ ಒಂದು ಗೇಟನ್ನು ಅಳವಡಿಸಬೇಕಾಗತ್ತೆ. ಸ್ಟಾಪ್ ಲಾಗ್ ಗೇಟನ್ನು ಅಳವಡಿಸ್ತಾ ಇದ್ದಾರೆ. ರಭಸವಾಗಿ ಹರಿಯುವಂಥ ನೀರಿದೆ, ಈ ನೀರಿನ ಮಧ್ಯೆಯೇ ಈ ಗೇಟನ್ನು ಈಗ ಇಳಿಸಲಾಗ್ತಾ ಇದೆ. 19ನೇ ಕ್ರಸ್ಟ್ ಗೇಟ್ ಜಾಗದಲ್ಲಿ ಪೂರಕವಾಗಿ ಇದನ್ನು ಇಳಿಸಿ ನೀರು ಹರಿಯೋದನ್ನು ತಡೆಗಟ್ಟುವಂಥ ಕೆಲಸ ಆಗ್ತಾ ಇದೆ. ಈ ಅಳವಡಿಕೆಯ ಕಾರ್ಯ ಇದೇ ಮೊದಲು. ಯಾಕಂತ ಹೇಳಿದ್ರೆ ಈ ಹಿಂದೆ ಜಲಾಶಯಗಳಲ್ಲಿ ಈ ರೀತಿ ನಡೆದಿರುವಂಥ ಉದಾಹರಣೆ ಇಲ್ಲ. ತುಂಗಭದ್ರಾ ಜಲಾಶಯದ ಬೋರ್ಡ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಸ್ಟಾಪ್ ಲಾಗ್ ಗೇಟನ್ನು ಮಾಡಲಿಕ್ಕೆ ಹೊರಟಿದೆ. ಜಿಂದಾಲ್ನಲ್ಲಿ ತಯಾರು ಮಾಡಲಾಗಿದೆ, ಅಲ್ಲಿ ತಜ್ಞರಿದ್ದಾರೆ. 13-14 ಟನ್ ತೂಕ ಇದೆ ಇದು. ಸೊ ಅದನ್ನು ಅಳವಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸಿಬ್ಬಂದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಜಲಾಶಯದ ಈ 19ನೇ ಕ್ರಸ್ಟ್ ಗೇಟನ್ನ ಚೈಲಿಂಗ್ ಕಟ್ಟಾಕಿ ಸಂಪೂರ್ಣವಾಗಿ ಆ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಬರ್ತಿತ್ತು. ಈ ಕಾರಣಕ್ಕಾಗಿ ಸತತ ಹೊತ್ತು 4 ದಿನಗಳಿಂದ ಆ ಕ್ರಸ್ಟ್ ಗೇಟ್ನ ಒಂದು ಅಳವಡಿಸಿದ ನಿಟ್ಟಿನಲ್ಲಿ ಭಾಳಷ್ಟು ತಜ್ಞರಿರ್ಬೋದು ಜಲಾಶಯ ತೆಗೆದಿರೋ, ಅದರ ಜೊತೆಗೆ ಅಧಿಕಾರಿಗಳು ಕೂಡ ಕಷ್ಟಪಡ್ತಾಯಿದ್ದಾರೆ. ನಾವು ದೃಶ್ಯ ನೋಡ್ತಾ ಇರೋದು ಇದು ತುಂಗಭದ್ರಾ ಜಲಾಶಯ ಅಂತ ಹೇಳ್ಬೋದು. ತುಂಗಭದ್ರಾ ಜಲಾಶಯ ಈಗ ಏನು 30 ಟ್ರಸ್ಟ್ ಗೇಟ್ ಮೂಲಕ ನೀರನ್ನು ಹರಿಬಿಡ್ಲಾಗ್ತಾ ಇದೆ. ಕಾರಣ ಏನಂತಂದರೆ ಈ ಜಲಾಶಯದಲ್ಲಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಪ್ರಕಾರ ಒಂದು ಪ್ಲಾನ್ ಏನಂತಂದರೆ ಎ ಪ್ರಕಾರ ಏನು ಸ್ಟಾಪ್ ಲಾಗ್ ಗೇಟನ್ನು ಅಳವಡಿಸಿದ ನಿಟ್ಟಿನಲ್ಲಿ ಈಗಾಗಲೇ ಜಲಾಶಯ ತಜ್ಞರ ಕನ್ನಡ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ನಡೆದಿರುವಂಥದ್ದು. ಜಿಂದಾಲ್ JSW ಅವರ ವತಿಯಿಂದ ಇನ್ನು 13 ಟನ್ ತೂಕದ ಈಗ ಸ್ಟಾಪ್ ಲಾಗ್ ಗೇಟನ್ನು ತಂದಿರುವಂಥದ್ದು ನಾವು ದೃಶ್ಯ ನೋಡ್ತಿರೋದು. ಆ ಸ್ಟಾಪ್ ಲಾಗ್ ಗೇಟನ್ನು ತಂದು ಇವತ್ತು ಅಳವಡಿಸುವಂಥ ಕೆಲಸ ಆಗ್ತದೆ. ಅದು ಸಕ್ಸಸ್ ಆದರೆ ಖಂಡಿತಲ್ಲೂ ಕೂಡ ಏನು ಈಗಾಗಲೇ ಈ ಜಲಾಶಯದಲ್ಲಿ 77 TMC ಇದೆ, ಆ 77 TMC ನೀರು ಕೂಡ ಅದೇ ರೀತಿ ಉಳಿಯುತ್ತೆ. ಒಂದು ವೇಳೆ ಅದೇನಾದರೂ ಸ್ವಲ್ಪ ಫೇಲ್ಯೂರ್ ಆದರೆ ಖಂಡಿತಲ್ಲೂ ಕೂಡ ಭಾಳ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಆ ಜಲಾಶಯದಲ್ಲಿ 105 TMC ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ ಕೇವಲ ಉಳಿದಿರೋದು ಮಾತ್ರ 77 TMC ಮಾತ್ರ. ಈಗಾಗಲೇ ಕೇವಲ 4-5 ದಿನಗಳಲ್ಲಿ 25 ಹೆಚ್ಚು TMC ನೀರು ಇದೆ ಏನು ದೃಶ್ಯ ನೋಡ್ತಿರ್ಬೋದು. ನದಿ ಮೂಲಕ ವ್ಯರ್ಥವಾಗಿ ಹರಿದು ಹೋಗಿರುವಂಥದ್ದು. ಈ ಕಾರಣಕ್ಕಾಗಿ ರೈತರು ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದೇ ರೀತಿ ಹೋದರೆ ಯಾವ ತುಂಬ ಕಷ್ಟ ಆಗುತ್ತೆ. ಎರಡನೇ ಬೆಳೆಗೂ ನೀರು ಸಿಗಲ್ಲ ಮತ್ತು ಮೊದಲೇ ಬೆಳೆಗೂ ಕೂಡ ಖಂಡಿತ ನೀರು ಸಿಗಲ್ಲ ಅಂತೇಳಿ ಆತಂಕ ವ್ಯಕ್ತಪಡಿಸ್ತಾರೆ. ಆದರೆ ಅಧಿಕಾರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮತ್ತು ಅವ್ರ ಜೊತೆಗೆ ಏನತ್ತು ಜಲಾಶಯ ತಜ್ಞರಂತ ಕನ್ನಡ ನಾಡೋರ ಒಂದು ಆತ್ಮವಿಶ್ವಾಸ ಇದೆ. ಖಂಡಿತವಾಗ್ಲೂ ಕೂಡ ಖುಷಿ ವಿಚಾರ ಕೊಡ್ತೀನಿ. ಯಾಕಂತಂದರೆ ಇವತ್ತು ಸ್ಟಾಪ್ ಲಾಗ್ ಗೇಟ್ ಆದರೆ ಖಂಡಿತವಾಗ್ಲೂ ಕೂಡ 25 TMC ನೀರು ಉಳಿತೆ. ಅಂದರೆ ಜಲಾಶಯದಲ್ಲಿ 77 TMC ಇದೆ, ಸರಿಸುಮಾರು 70 TMC ನೀರು ಉಳಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡಿರ್ತದ್ದು. ಒಟ್ಟಾರೆ ಏನು ಇವತ್ತು ಪ್ಲಾನ್ ಈ ಪ್ರಕಾರ ಸ್ಟಾಪ್ ಲಾಗ್ ಗೇಟ್ ಇವತ್ತು ಅಳವಡಿಸ್ತಾರೆ, ಮೊದಲನೇದಾಗಿ ಇವತ್ತು ಒಂದು ಅಳವಡಿಸ್ತಾರೆ. ಅದು ಸಕ್ಸಸ್ ಆದರೆ ಖಂಡಿತ ಕೂಡ ಇವತ್ತೇ 3 ಸ್ಟಾಪ್ ಲಾಗ್ ಗೇಟ್ ಅಳವಂಥ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿರ್ತದ್ದು. ಇದಿಷ್ಟು ಇಲ್ಲಿನ ಚಿತ್ರಣ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ನಗರ ಜೊತೆ ಕೊಪ್ಪಳ. ಜಾಗದಲ್ಲಿ ಅಳವಡಿಕೆ ಕಾರ್ಯದ ದೃಶ್ಯಾವಳಿಗಳು, ಬೃಹತ್ ಗಾತ್ರದ ಈ ಸ್ಟಾಪ್ ಲಾಗ್ ಗೇಟನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಹರಿಯುವ ನೀರಲ್ಲಿ ಇದನ್ನು ಅಳವಡಿಕೆ ಮಾಡುವಂಥ ಕೆಲಸ ಆಗುತ್ತೆ. ತಜ್ಞರಿದ್ದಾರೆ, ನುರಿತರಿದ್ದಾರೆ, ಪರಿಣಿತರಿದ್ದಾರೆ, ಜೊತೆಗೆ ಅಲ್ಲಿನ ಅಧಿಕಾರಿಗಳಿದ್ದಾರೆ. ಎಲ್ಲರ ಸಮಕ್ಷಮದಲ್ಲಿ ಒಂದು ಪರಿಣಿತ ತಜ್ಞರ ಮಾರ್ಗದರ್ಶನದಲ್ಲಿ ಈ ಅಳವಡಿಕೆ ಕಾರ್ಯ ಆಗುತ್ತೆ. ಇದೊಂದು ಪ್ರಯೋಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಪ್ರಯೋಗ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಪ್ರಯೋಗ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ನಂಬ್ಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿಯೇ ಅಲ್ಲಿನ ತಜ್ಞರನ್ನು ಕೂಡ ಕರೆಸಿಕೊಳ್ಳಲಾಗಿದೆ. ಇದನ್ನು ಅಳವಡಿಸಿದ ನಂತರ ಸಮುದ್ರಕ್ಕೆ ಅಥವಾ ನದಿಗೆ ವ್ಯರ್ಥವಾಗಿ ಹೋಗುವಂಥ ನೀರನ್ನು ತಡೆಹಿಡಿಯೋದೇ
ಅತಿ ಮುಖ್ಯ ಉದ್ದೇಶ. ನೀವೆಲ್ಲ ಹೇಳ್ಬೋದು ಅಷ್ಟೆಲ್ಲ ಗೇಟ್ಗಳ ಮೂಲಕವೂ ಕೂಡ ನೀರು ಹರಿತಾ ಇದೆ, ಕೇವಲ ಅದೊಂದು ಗೇಟ್ ಮಾತ್ರ ಇದು ಅರ್ಧ ಅಷ್ಟೆಲ್ಲ ಖಾಲಿ ಆಗುತ್ತಾ ಅನ್ನುವ ಯೋಚನೆ ಬರಬಹುದೇನೋ. ಆದರೆ ಸದ್ಯಕ್ಕೆ, ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಗೇಟ್ಗಳು ಬಂದಾದಾಗ ಇದೊಂದು ಗೇಟಲ್ಲಿ ಮಾತ್ರ ನೀರು ಹರಿತಾ ಇರುತ್ತೆ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಸದ್ಯಕ್ಕೆ ಅಧಿಕಾರಿಗಳು ಹರಿವ ನೀರಲ್ಲಿಯೇ ಈ ಗೇಟನ್ನು ಅಳವಡಿಸುವ ಕಾರ್ಯ, ಈ ಬೃಹದಾಕಾರದ ಸ್ಟಾಪ್ ಲಾಕ್ ಗೇಟನ್ನು ಅಲ್ಲಿ ಇಳಿಸಲಾಗುತ್ತೆ. 19ನೇ ಗೇಟಿಗೆ ಸರಿಯಾದ ನಿಗದಿತ ರೀತಿಯಲ್ಲಿಯೇ ಫಿಕ್ಸ್ ಮಾಡಲಾಗುತ್ತೆ. ಸೊ ಹೀಗಾಗಿ ಅದು ಸ್ಟಾಪ್ ಆಗುತ್ತೆ.